ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಇದು ಪ್ರೈಮ್ ಟೈಮ್ ನ್ಯೂಸ್ ನಾನು ಸತೀಶ್ ಆಂಜನಪ್ಪ ಸಾಕಷ್ಟು ಸುದ್ದಿ ಇದೆ ಎಲ್ಲವನ್ನು ಮಾತನಾಡ ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಸಿಎಂ ಡಿಸಿಎಂ ಸೇರಿ ಹತ್ತೊಂಬತ್ತು ಸಚಿವರು ದೆಹಲಿಗೆ ರಾಹುಲ್ ಖರ್ಗೆ ಜೊತೆ ಮಹತ್ವದ ಸಭೆ ಅಸಮಾಧಾನ ಲೋಕಸಭಾ ಎಲೆಕ್ಷನ್ಗೆ ಅಭ್ಯರ್ಥಿಗಳ ಬಗ್ಗೆಯೂ ಚರ್ಚೆ ಕಾಂಗ್ರೆಸ್ನಲ್ಲಿ ಇನ್ನೂ ಮುಗಿಯದ ಭಿನ್ನಮತ ಶಮನ ರಾಯರೆಡ್ಡಿ ಕ್ಷಮೆ ಕೇಳಿದ್ದಾರೆಂದ ಪರಮೇಶ್ವರ್ ವಿರುದ್ಧ ಬೇಸರ ಓಂ ಮಂತ್ರಿ ಹೇಳಿಕೆಗೆ ಮಾಜಿ ಸಚಿವ ಕೆಂಡಾಮಂಡಲ ಡಿಕೆಶಿ ವಿರುದ್ಧದ ತನಿಖೆಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಸಿಬಿಐಗೆ ಭಾರಿ ಹಿನ್ನಡೆ ಡಿಸಿಎಂಗೆ ಬಿಗ್ ರಿಲೀಫ್ ಅಕ್ರಮ ಆಸ್ತಿ ಕೇಸಲ್ಲಿ ತನಿಖೆಗೆ ತಡೆ ನೀಡಿದ್ದ ಹೈಕೋರ್ಟ್ ತಿಮ್ಮಪ್ಪನ ಲಡ್ಡಿಗೆ ನಂದಿನಿ ತುಪ್ಪ ಬಳಕೆ ಇಲ್ಲ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶ ಇದು ಬಿಜೆಪಿ ಕಾಲದಲ್ಲಿ ಆಗಿದ ನಿರ್ಧಾರ ಎಂದು ಕೆಎಂಎಫ್ ಟಾಂಗ್ ನಾಳೆಯಿಂದ ನಂದಿನಿ ಹಾಲು ಲೀಟರ್ಗೆ ಮೂರು ರೂಪಾಯಿ ಏರಿಕೆ ಹೋಟೆಲ್ ತಿಂಡಿ ಊಟ ಕೂಡ ದುಬಾರಿ ಸಾಧ್ಯತೆ ಬೆಂಗಳೂರು ಜನರ ಜೇಬಿಗೆ ಇನ್ಮುಂದೆ ಜಾಸ್ತಿ ಕತ್ತರಿ ಹೆಡ್ಲೈನ್ಸ್ ನೋಡಿದ್ರಿ ಮೊದಲನೇ ಸುದ್ದಿ ಆಗಸ್ಟ್ ಎರಡನೇ ತಾರೀಕು ದೆಹಲಿಯಲ್ಲಿ ಮಹತ್ವದ ಸಭೆ ಆಗ್ತಾ ಇದೆ ಕಾಂಗ್ರೆಸ್ನದ್ದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜೇ ವಲಾರ್ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಕರ್ನಾಟಕದಿಂದ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಹತ್ತೊಂಬತ್ತು ಸಚಿವರಿಗೆ ದೆಹಲಿಗೆ ಬುಲಾವ್ ಬಂದಿದೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಪರಮೇಶ್ವರ್ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ರಾಮಲಿಂಗಾರೆಡ್ಡಿ ಈಶ್ವರ್ ಖಂಡ್ರೆ ಎಚ್ ಕೆ ಪಾಟೀಲ್ ಮುನಿಯಪ್ಪ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ಜಮೀರ್ ಅಹಮದ್ ಖಾನ್ ಸ್ವಾಮಿ ಶಿವಾನಂದ ಪಾಟೀಲ್ ಎಸ್ ಎಸ್ ಮಲ್ಲಿಕಾರ್ಜುನ್ ಮಧು ಬಂಗಾರಪ್ಪ ಎನ್ ಎಸ್ ಬೋಸರಾಜು ಪ್ರಿಯಾಂಕ್ ಖರ್ಗೆ ಇವರಿಗೆ ದೆಹಲಿ ಹೈಕಮಾಂಡ್ ಬುಲಾವನ್ನು ಕೊಟ್ಟಿದೆ ಸೊ ಹತ್ತೊಂಬತ್ತು ಜನ ನಾಳೆ ಸಂಜೆ ದೆಹಲಿಗೆ ಹೋಗ್ತಾ ಇದ್ದಾರೆ ಎರಡನೇ ತಾರೀಕು ದೆಹಲಿಯಲ್ಲಿ ಸಭೆ ಇದೆ ಪ್ರಮುಖವಾಗಿ ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ಅಸಮಾಧಾನ ಶಾಸಕರ ಬೇಸರ ಈ ವಿಚಾರವಾಗಿ ಚರ್ಚೆ ಆಗುತ್ತೆ ಜೊತೆಗೆ ಬಿ ಜೆ ಪಿ ಕಾಂಗ್ರೆಸ್ ವಿರುದ್ಧ ಸವಾರಿಯನ್ನು ಮಾಡ್ತಾ ಇದೆ ಜೆ ಡಿ ಎಸ್ ಕೂಡ ಸಾಥ್ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಸಚಿವರ ಹೇಳಿಕೆಗಳು ಅದು ಪರಮೇಶ್ವರ್ ಆಗಿರ್ಬೋದು ಅಥವಾ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಕೆಲವೊಂದಿಷ್ಟು ಸಚಿವರ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರವನ್ನು ತಂದಿಡ್ತಾ ಇದ್ದಾವೆ ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಇದೆಲ್ಲವೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸಿದೆ ಸೊ ಆ ವಿಚಾರವೂ ಕೂಡ ಮಾತುಕತೆ ಆಗುತ್ತೆ ಇದ್ರ ಜೊತೆಗೆ ಲೋಕಸಭಾ ಚುನಾವಣೆಗೆ ಇನ್ನು ಎಂಟರಿಂದ ಒಂಬತ್ತು ತಿಂಗಳು ಮಾತ್ರ ಟೈಮ್ ಇದೆ ಈಗಲೇ ತಯಾರಿಯನ್ನು ಹೇಗೆ ಮಾಡಿಕೊಳ್ಬೇಕು ಯಾರು ಅಭ್ಯರ್ಥಿಗಳಾಗಬೇಕು ಅಭ್ಯರ್ಥಿಗಳ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಇದಕ್ಕೆ ತಕ್ಕಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ನಮಗೆ ರಾಜಕೀಯ ಅಜೆಂಡಾ ಇದೆ ಸಂಸತ್ ಚುನಾವಣೆಗೆ ನಾವು ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಬೇಕಾಗಿದೆ ಲೋಕಸಭಾ ಚುನಾವಣೆ ಹಾಗೂ ಟಿಕೆಟ್ ಹಂಚಿಕೆ ಪ್ರಕ್ರಿಯೆಗಾಗಿ ಕೂಡ ನಾವೆಲ್ಲ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಹಂಚ್ಕೊಳ್ಬೇಕಾಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದು ಈ ಬೆಲ್ಲವೂ ಕೂಡ ದೆಹಲಿಯಲ್ಲಿ ಚರ್ಚೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ನೀಡಿದ್ದಾರೆ ಈ ನಡುವೆ ಏನು ಸಿ ಎಮ್ಮು ಡಿ ಸಿ ಎಮ್ಮು ಸಚಿವರಿಗೆಲ್ಲರೂ ಕೂಡ ಬುಲ ಬರ್ತಾ ಶ ಸಚಿವರು ಕೂಡ ಬೆಂಗಳೂರಲ್ಲಿ ಫುಲ್ ಅಲರ್ಟ್ ಆಗಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಸಚಿವರು ಶಾಸಕರಿಂದ ಬೇಜು ತುಂಬ ಸಭೆಗಳು ಕೂಡ ಆಗ್ತಾಯಿತ್ತು ಇವತ್ತು ಕೂಡ ಸದಾಶಿವನಗರದಲ್ಲಿ ಎಂ ಬಿ ಪಾಟೀಲ್ ಅವ್ರ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಚರ್ಚೆಯನ್ನು ಮಾಡಿದ್ರು ಸೊ ಏನೆಲ್ಲ ಚರ್ಚೆ ಆಗಬಹುದು ಏನೆಲ್ಲ ಮಾತುಕತೆ ಆಗಬೇಕು ಏನು ಅಂತ ಸೊ ನೋಡೋಣ ದೆಹಲಿಯ ಸಭೆಯಲ್ಲಿ ಏನಾಗುತ್ತೆ ಅಂತ ವಿಶೇಷವಾಗಿ ಶಾಸಕರ ಅಸಮಾಧಾನ ಒಂದು ಸಚಿವರು ಏನೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ವಿವಾದಕ್ಕೆ ಸಿಲುಕದಂತೆ ಹೇಗೆ ಸರ್ಕಾರ ನಡ್ಕೊಂಡು ಹೋಗಬೇಕು ಅಂತ ಅದಾದ ಮೇಲೆ ಗ್ಯಾರಂಟಿ ಯೋಜನೆಗಳು ಈ ಜಾರಿ ಇರೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನ ಪೂರಕವಾಗಿ ಸ್ಪಂದನೆ ಕೊಡ್ತಾ ಇದ್ದಾರಾ ಏನು ಹೇಳ್ಬೋದು ಜನ ಏನು ಹೇಳ್ತಾರೆ ಅದ್ರ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಮಾಡೋಕ್ಕೂ ಕೂಡ ಸೂಚನೆಯನ್ನು ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಇದರ ಜೊತೆಗೆ ಪ್ರಮುಖವಾಗಿ ಬಿ ಜೆ ಪಿ ಹೇಗೆ ಟಾರ್ಗೆಟ್ ಇದೆ ವಿಪಕ್ಷ ನಾಯಕ ಇಲ್ಲದೇ ಇದ್ದರೂ ಕೂಡ ಬಿ ಜೆ ಪಿ ನಾಯಕರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಸ್ಕೊವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದು ಉಡುಪಿ ಪ್ರಕರಣ ಆಗಿರ್ಬೋದು ಅಥವಾ ಮತ್ತೊಂದು ಯಾವುದೋ ಒಂದು ಬೇರೆ ಕೇಸ್ ಆಗಿರ್ಬೋದು ಸೊ ಆ ಒಂದು ಕೇಸ್ಗಳನ್ನು ವಿವಾದಗಳಿಂದ ಹೇಗೆ ಹೊರ್ಗಡೆ ಬರಬೇಕು ವಿವಾದ ಸೃಷ್ಟಿ ಆಗದಂತೆ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಚರ್ಚೆ ಆಗಬಹುದು ಈ ನಡುವೆ ಲೋಕಸಭಾ ಚುನಾವಣೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರಿದ್ದಾರೆ ಹಿಂದೆ ಸೋತಂಥವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಥವಾ ಹಾಲಿ ಇರ್ತಕ್ಕಂಥ ಶಾಸಕರಿಗೆ ಸಚಿವರನ್ನು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಿಸ್ಬೇಕಾ ಬೇಡವಾ ಈಗ ಕೆ ಎಚ್ ಮುನಿಯಪ್ಪ ಕೋಲಾರಿಂದ ಮತ್ತೆ ಸ್ಪರ್ಧೆ ಮಾಡಿಸ್ಬೇಕಾ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇತ್ತು ಬೆಳಗಾವಿಗೆ ಹಿಂದೆ ಸ್ಪರ್ಧೆ ಸೋತಿದ್ರು ಅವರ ಲೆಕ್ಕಾಚಾರ ಏನು ಇದೆಲ್ಲವೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ನೋಡೋಣ ಆಗಸ್ಟ್ ಎರಡನೇ ತಾರೀಕು ಏನೆಲ್ಲ ಚರ್ಚೆ ಆಗುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ಚಾಟಿ ಬೀಸಲುಬಹುದು ಅನ್ನೋ ಲೆಕ್ಕಾಚಾರ ಇದೆ ಕೆಲವೊಂದಿಷ್ಟು ಸಚಿವರಿಗೆ ಕ್ಲಾಸ್ ತಗೊಳ್ತಾರೆ ರಾಹುಲ್ ಗಾಂಧಿ ಅಂತ ನೋಡೋಣ ಏನೆಲ್ಲ ಆಗುತ್ತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಒಟ್ಟಿನಲ್ಲಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಅಂತೂ ಆಗುತ್ತೆ ಎಸ್ ಇ ಮುಂದಿನ ಸುದ್ದಿಗೋಗೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಾಸಕ ಪಕ್ಷದ ಸಭೆಯನ್ನು ಏನು ಕರೆದಿದ್ರು ಈ ಸಭೆಯಲ್ಲಿ ಸಾಕಷ್ಟು ಶಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಬಿ ಆರ್ ಪಾಟೀಲ್ ಆಳಂದ ಶಾಸಕರು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜೊತೆಗೆ ಬಸವರಾಜ ರಾಯರೆಡ್ಡಿ ಯಲಬುರ್ಗ ಕಾಂಗ್ರೆಸ್ ಶಾಸಕರು ಅವರು ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಆದರೆ ಏನೂ ಶ ಆಂತರಿಕ ಶಮನ ಇಲ್ಲ ಆಂತರಿಕ ಭಿನ್ನಮತ ಇಲ್ಲ ಎಲ್ಲ ಶಮನ ಆಗಿದೆ ಅಂತ ಎಲ್ಲ ನಾಯಕರು ಹೇಳ್ಕೊಂಡು ಬರ್ತಾಯಿದ್ರು ಈ ನಡುವೆ ಸಿದ್ದರಾಮಯ್ಯನರಿಗೆ ಪತ್ರ ಬರೆದಿದ್ರು ಅನ್ನೋ ಕಾರಣಕ್ಕಾಗಿ ಶಾಸಕ ಬಸವರಾಜ್ ರಾಯರೆಡ್ಡಿ ಅವರು ಕ್ಷಮೆಯನ್ನು ಕೇಳಿದ್ದಾರೆ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿದರು ಈ ಪರಮೇಶ್ವರ್ ಅವರ ಹೇಳಿಕೆಗೆ ಈಗ ಮಾಜಿ ಸಚಿವರೂ ಆಗಿದ್ದಂತಹ ಶಾಸಕ ಬಸವರಾಜ ರಾಯರೆಡ್ಡಿ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ ಪರಮೇಶ್ವರ್ ಅವರ ಒಂದು ಹೇಳಿಕೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಈ ವಿಚಾರವಾಗಿ ಪರಮೇಶ್ವರ್ ಅವರಿಗೇನೆ ರಾಯರೆಡ್ಡಿಯವರು ವಾಟ್ಸಪ್ನಲ್ಲಿ ಸಂದೇಶವನ್ನು ಕಳಿಸಿ ತಮ್ಮ ಬೇಸರವನ್ನು ಹೊರ ಹಾಕಿದ್ದಾರೆ ಅನ್ನೋದು ಮಾಹಿತಿ ಗೊತ್ತಾಗಿದೆ ರಾಜಕಾರಣದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾಯಿದೆ ಪತ್ರ ಬರೆದ ಶಾಸಕರು ಕ್ಷಮೆ ಕೇಳಿದ್ದಾರೆ ಅಂತ ನೀವು ಹೇಳಿರೋ ತಪ್ಪು ನಾವು ಕ್ಷಮೆ ಕೇಳುವ ಪ್ರಶ್ನೆಯೇ ಬರೋದಿಲ್ಲ ಅಂತ ರಾಯರೆಡ್ಡಿ ಅವರು ಪರಮೇಶ್ವರ್ ಅವರಿಗೆ ಕಳುಹಿಸಿದ ಸಂದೇಶದಲ್ಲಿ ಉಲ್ಲೇಖ ಮಾಡಿದ್ದಾರಂತೆ ನಮ್ಮ ಸಮಸ್ಯೆ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚಿಸಲಾಗಿದೆ ಶಾಸಕರಿಗೆ ಗೌರವ ಕೊಡಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ತಿಳಿಸಿದ್ದಾರೆ ಈ ರೀತಿ ಪತ್ರ ಬರೆದು ಮುಜುಗರ ಮಾಡಬೇಡಿ ಅಂತ ಹೇಳಿದ್ದಾರೆ ಹಾಗೆಂದು ನಾವು ಪತ್ರ ಬರೆದಿದ್ದಕ್ಕೆ ಕ್ಷಮೆ ಕೇಳುವ ಪ್ರಸಂಗ ಬರೋದಿಲ್ಲ ತಮ್ಮ ಈ ಹೇಳಿಕೆಯಿಂದ ಶಾಸಕರಾದ ನಮಗೆ ಅವಮಾನ ಆಗ್ತದೆ ಸತ್ಯಕ್ಕೆ ದೂರವಾದ ಹೇಳಿಕೆ ನೀಡಬೇಡಿ ಅಂತ ಬಸವರಾಜ್ ರಾಯರೆಡ್ಡಿ ಅವರು ತಮ್ಮ ವಾಟ್ಸಪ್ ಸಂದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಮೂಲಗಳು ಮಾಹಿತಿಯನ್ನು ನೀಡಿದ್ದಾವೆ ಇನ್ನು ರಾಯರೆಡ್ಡಿ ನೇತೃತ್ವದಲ್ಲಿ ಕೆಲವೊಂದಿಷ್ಟು ಮಂದಿ ಶಾಸಕರು ಸಚಿವರ ವಿರುದ್ಧ ಬಹಿರಂಗ ಪತ್ರವನ್ನು ಬರೆದು ಕಾಂಗ್ರೆಸ್ ಪಕ್ಷವನ್ನು ಒಂದು ರೀತಿ ಮುಜುಗರಕ್ಕೆ ಈಡ್ ಮಾಡಾಗಿತ್ತು ಈಗಾಗಲೇ ಶಾಸಕಾಂಗ ಪಕ್ಷ ಸಭೆಯನ್ನು ಕರೆದಿದ್ದರು ಈ ಒಂದು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗಿತ್ತು ಸಚಿವರು ಕಮಿಷನ್ ಕೇಳ್ತಾರೆ ನಮ್ಮ ಹತ್ರನೇ ಹಣ ಕೇಳ್ತಾರೆ ಲಂಚ ಕೇಳ್ತಾರೆ ಇಟ್ಟು ಮೂರನೇ ವ್ಯಕ್ತಿಯಿಂದ ಕೇಳಿಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಆರೋಪಗಳನ್ನು ಮಾಡಿದರು ಹೀಗಾಗಿ ಒಂದು ರೀತಿ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಸರ್ಕಾರ ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ಮುಜುಗರಕ್ಕೆ ಈಡಾಗಿದ್ದು ಹೀಗಾಗಿ ಸಿದ್ದರಾಮಯ್ಯನವರು ಪತ್ರ ಎಲ್ಲ ಬರಿಬೇಡ್ರಪ್ಪ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈಗ ಸೊ ಪತ್ರ ಬರೆದಿದ್ದಕ್ಕೆ ನಾವೇನು ಕ್ಷಮೆ ಕೇಳಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಈ ಸ್ಪಷ್ಟನೆ ಅಂದರೆ ಪರಮೇಶ್ವರ್ ಹೇಳಿದ್ರು ಕ್ಷಮೆ ಕೇಳಿದ್ದಾರೆ ಪತ್ರ ಬರೆದಿದ್ದಕ್ಕೆ ಅಂತ ನಾವೇನು ಕ್ಷಮೆ ಕೇಳುವ ಮಾತೇ ಇಲ್ಲ ಪರಮೇಶ್ವರ್ ಹೇಳಿಕೆಗೆ ಬೇಜಾರನ್ನು ವ್ಯಕ್ತಪಡಿಸಿದ್ದಾರೆ ಬಸವರಾಜ ರಾಯರೆಡ್ಡಿ ನೋಡೋಣ ಈ ಸಮಾಧಾನ ಏನು ಅಸಮಾಧಾನ ಶಮನ ಆಗುತ್ತಾ ಬೇಸರ ಮುಗಿದ ಅಧ್ಯಾಯ ಆಗುತ್ತಾ ಆಗಸ್ಟ್ ಎರಡನೇ ತಾರೀಕು ದೆಹಲಿಯಲ್ಲಿ ಸಭೆ ಇದೆ ಆ ಸಭೆ ಬಳಿಕ ಸ್ವಲ್ಪ ಸಮಾಧಾನ ಆಗಬಹುದು ಶಾಸಕರು ಅನ್ನೋ ಒಂದು ನಿರೀಕ್ಷೆ ಇದೆ ನೋಡೋಣ ಏನಾಗುತ್ತೆ ಅಂತ ಎಸ್ ಈ ಮುಂದಿನ ಸುದ್ದಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಎಸ್ ಡಿ ಕೆ ಶಿವಕುಮಾರ್ ವಿರುದ್ಧ ಸಿ ಬಿ ಐ ಅವರು ತನಿಖೆ ನಡೆಸ್ತಾ ಇದ್ರು ಆದರೆ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಆ ಒಂದು ಕೇಸ್ಗೆ ಕರ್ನಾಟಕ ಹೈಕೋರ್ಟ್ ತಡೆಯನ್ನು ಕೊಟ್ಟು ಮಧ್ಯಂತರ ಆದೇಶವನ್ನು ನೀಡಿತ್ತು ಆ ಮಧ್ಯಂತರದ ಆದೇಶವರಿದ್ದ ಮತ್ತೆ ಮೇಲ್ಮನೆಯನ್ನು ಹೋಗಿದ್ರು ಸಿ ಬಿ ಐವರು ಆದರೂ ಕೂಡ ಕರ್ನಾಟಕ ಹೈಕೋರ್ಟ್ ತನಿಖೆಗೆ ಅವಕಾಶನ ಕೊಟ್ಟಿರಲಿಲ್ಲ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸಿ ಬಿ ಐ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಹೋಗಿತ್ತು ಸುಪ್ರೀಂ ಕೋರ್ಟ್ಗೆ ಬಟ್ ಸುಪ್ರೀಂ ಕೋರ್ಟ್ ಈಗ ಮತ್ತೆ ಆದೇಶವನ್ನು ಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್ ನೀಡಿದಂತಹ ಮಧ್ಯಂತರ ತಡೆ ಆದೇಶದಲ್ಲಿ ಮಧ್ಯ ಪ್ರವೇಶ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಈ ಮುಖಾಂತರ ಡಿ ಕೆ ಶಿವಕುಮಾರ್ ವಿರುದ್ಧದ ಸಿ ಬಿ ಐ ತನಿಖೆಗೆ ಹಿಂದೆ ಹೈಕೋರ್ಟ್ ಏನು ಮಧ್ಯಂತರ ಆದೇಶ ನೀಡಿತ್ತು ತಡೆಯಾಕಿನ ತೆರವು ಮಾಡುವಂತೆ ಸು ಸಿ ಬಿ ಐ ಅಧಿಕಾರಿಗಳೇನು ಮೇಲ್ಮನವಿ ಹೋಗಿದ್ದರು ಅದಕ್ಕೆ ಹಿನ್ನಡೆಯಾಗಿದೆ ಸಿ ಬಿ ಐ ತನಿಖೆಗೆ ಹೈಕೋರ್ಟ್ ನೀಡಿದ್ದ ಮಧ್ಯಂತರ ಆದೇಶವನ್ನು ರದ್ದು ಮಾಡೋದಕ್ಕೆ ನಿರಾಕರಿಸತಕ್ಕಂಥ ಸುಪ್ರೀಂ ಕೋರ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫನ್ನು ಕೊಟ್ಟಿದೆ ಇದರಿಂದಾಗಿ ಸಿ ಬಿ ಐ ತನಿಖಾ ಅಧಿಕಾರಿಗಳಿಗೆ ನಿರಾಸೆ ಆಗಿದೆ ಅಷ್ಟೇ ಅಲ್ಲದೆ ಸಿ ಬಿ ಐ ಅಧಿಕಾರಿಗಳ ಮೇಲ್ಮನವಿ ಅರ್ಜಿಯನ್ನು ಕೂಡ ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಕಳೆದ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗಿನ ಡಿ ಕೆ ಶಿವಕುಮಾರ್ ಅವರ ಆದಾಯ ಗಳಿಕೆ ಬಗ್ಗೆ ಸಿ ಬಿ ಐ ತನಿಖೆ ನಡೆಸಲಾಗ್ತಾ ಇತ್ತು ಇದಕ್ಕೆ ಕರ್ನಾಟಕ ಹೈಕೋರ್ಟ್ ತಡೆಯಾಜ್ಞೆ ನೀಡಿ ಆದೇಶವನ್ನು ಹೊರಡಿಸಿತ್ತು ಈ ಆದೇಶಕ್ಕೆ ಏನು ತೆರವು ಮಾಡಬೇಕು ಆದೇಶವನ್ನು ತರೆ ಮಾಡಬೇಕು ತಡೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಆದರೆ ಸಿ ಬಿ ಐಗೆ ಸೋಲನ್ನು ಅನುಭವಿಸಿದ ಸಿ ಬಿ ಐ ಡಿ ಕೆ ಶಿವಕುಮಾರ್ ಅವರಿಗೆ ಗೆಲುವು ಸಿಕ್ಕಿದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಆದಾಯ ಮಿತಿ ಆಸ್ತಿ ಗಳಿಸಿದ ಆರೋಪದ ಹಿನ್ನೆಲೆಯಲ್ಲಿ ಸಿ ಬಿ ಐ ತನಿಖೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಹಿಂದೆ ಅಧಿಸೂಚನೆಯನ್ನು ಹೊರಡಿಸಿತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಸೊ ಸರ್ಕಾರದ ಈ ನಿರ್ಧಾರ ಪ್ರಶ್ನೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಅದನ್ನು ಹೈಕೋರ್ಟ್ ವಜಾಗೊಳಿಸಿತ್ತು ಜೊತೆಗೆ ಅದನ್ನು ಪ್ರಶ್ನಿಸಿ ಅವರು ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸಿದರು ಡಿ ಕೆ ಶಿವಕುಮಾರ್ ಆಗ ಅರ್ಜಿಯನ್ನು ಪುರಸ್ಕರಿಸಿದ ಹೈಕೋರ್ಟ್ ನ್ಯಾಯಪೀಠ ಸಿ ಬಿ ಐ ತನಿಖೆಗೆ ಮಧ್ಯಂತರ ತಡೆ ನೀಡಿ ಆದೇಶ ಹೊರಡಿಸುವ ಮೂಲಕ ರಿಲೀಫನ್ನು ನೀಡಿತ್ತು ಇದೀಗ ಸುಪ್ರೀಂ ಕೋರ್ಟ್ ಕೂಡ ರಿಲೀಫ್ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ನಿರಾಳರಾಗಿದ್ದಾರೆ ಏನೇ ಕೇ ಸುಳ್ಳು ಕೇಸ್ ಹಾಕಿದರೂ ಕೂಡ ನನಗೆ ನ್ಯಾಯಾಲಯದ ಮೇಲೆ ಭರವಸೆ ಇದೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಡಿ ಕೆ ಶಿವಕುಮಾರ್ ಈ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅಕ್ರಮ ಆಸ್ತಿ ಗಳಿಕೆ ವಿಚಾರದಲ್ಲಿ ಒಂದು ರೀತಿ ಬಿಗ್ ರಿಲೀಫ್ ಅಂತ ಹೇಳಬಹುದು ಸಾಕಷ್ಟು ಚರ್ಚೆ ಆಗ್ತಾಯಿತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಸಿಕ್ಕಾಪಟ್ಟ ಕೇಸ್ಗಳಿದ್ದಾವೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಿ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ ಹಾಗಾಗಿ ಅವ್ರನ್ನ ಸಿ ಎಮ್ ಮಾಡಬಾರ್ದು ಅಂತ ಕೂಡ ಒತ್ತಡಗಳು ಬಂದಿದ್ವಂತೆ ಹೈಕಮಾಂಡ್ ಮೇಲೆ ಡಿ ಸಿ ಎಮ್ ಕೂಡ ಮಾಡಬಾರ್ದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ರಂತೆ ಆದರೆ ಈಗ ಪ್ರಮುಖವಾದ ಕೇಸ್ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಅವ್ರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸೊ ನೋ ವರಿ ಡಿ ಕೆ ಶಿವಕುಮಾರ್ ಒಂದು ರೀತಿ ಫುಲ್ ಹ್ಯಾಪಿಯಾಗಿದ್ದಾರೆ ಅನ್ನೋ ಲೆಕ್ಕಾಚಾರ ಎಸ್ ಇನ್ನ ಮುನ್ಸಿದ್ಗೆ ಹೋಗೋಣ ತಿರುಪ್ತಿ ತಿಮ್ಮಪ್ಪನ ಲಡ್ಡು ತಿರುಪ್ತಿಯ ಲಡ್ಡು ಸಿಖಾಫಟೆ ಫೇಮಸ್ಸು ಅದರ ಟೇಸ್ಟಿ ಅದರ ಪಾವಿತ್ರ್ಯ ತುಂಬ ದೊಡ್ಡದು ಸೊ ಎಲ್ಲರೂ ಕೂಡ ತಿರುಪ್ತಿ ತಿಮ್ಮಪ್ಪನ ಲಡ್ಡನ್ನು ಇಷ್ಟಪಡ್ತಾರೆ ಅದರ ಭಕ್ತಿಭಾವ ಆಗಿರ್ಬೋದು ಅಥವಾ ರುಚಿಯ ವಿಚಾರಕ್ಕಾಗಿರ್ಬೋದು ಒಟ್ನ ಲಡ್ಡುವನ್ನು ತುಂಬ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಲಡ್ಡನ್ನು ಕಳೆದ ಐವತ್ತು ವರ್ಷಗಳಿಂದ ಕೆ ಎಮ್ ಎಫ್ ಇನ್ ರಚನೆ ಆದ್ದರಿಂದಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದಲೂ ಕೂಡ ತಿರುಪ್ತಿ ತಿಮ್ಮಪ್ಪನ ಲಡ್ಡು ತಯಾರಿಕೆಗೆ ನಮ್ಮ ಕರ್ನಾಟಕದ ಕೆ ಎಮ್ ಎಫ್ನ ನಂದಿನಿಯ ತುಪ್ಪವನ್ನು ಬಳಕೆ ಮಾಡಲಾಗ್ತಾಯಿತ್ತು ಆದರೆ ಇದೀಗ ತಿರುಮ್ಮಪ್ಪನ ಲಡ್ಡು ತಯಾರಿಕೆಗೆ ಕರ್ನಾಟಕದ ನಂದಿನಿ ತುಪ್ಪವನ್ನು ಬಳಕೆ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಹೊರಬಿದ್ದಿದೆ ನಿನ್ನೆ ಬಳ್ಳಾರಿಯಲ್ಲಿ ಮಾತನಾಡಬೇಕಾದ್ರೆ ಕೆ ಎಮ್ ಎಫ್ನ ಅಧ್ಯಕ್ಷ ಭೀಮಾ ನಾಯಕ್ ಈ ಮಾಹಿತಿಯನ್ನು ಕೇಳಿದರು ಅವರೇನು ಸ್ಪಷ್ಟವಾಗಿ ಏನು ಹೇಳಿದರು ಅಂದರೆ ಏನು ಟೆಂಡರ್ ಕರೆದಿದ್ದರು ಟಿ ಟಿ ಡಿ ಅವರು ತುಪ್ಪದ ವಿಚಾರಕ್ಕೆ ತುಪ್ಪದ ಖರೀದಿ ವಿಚಾರಕ್ಕೆ ಆ ತುಪ್ಪದ ಖರೀದಿ ವಿಚಾರ ಟೆಂಡರಲ್ಲಿ ಕರ್ನಾಟಕದ ನಾವು ಕೆ ಎಮ್ ಎಫ್ನವರು ಭಾಗಿಯಾಗಿರಲಿಲ್ಲ ಕಾರಣ ಏನಪ್ಪ ಅಂದರೆ ಕಡಿಮೆ ರೇಟ್ಗೆ ಅವರು ಟೆಂಡರ್ ಪ್ರಕ್ರಿಯೆನ ಕರೆದಿದ್ರು ಕಡಿಮೆ ರೇಟ್ಗೆ ತುಪ್ಪವನ್ನು ಕೊಡಿ ಅಂತ ಅವರು ಟೆಂಡರ್ ಕರೆದಿದ್ರು ಆದರೆ ನಾವು ರೈತರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಆ ಟೆಂಡರ್ನಲ್ಲಿ ಕರ್ನಾಟಕ ಅಥವಾ ಕೆ ಎಮ್ ಎಫ್ ಭಾಗಿ ಆಗಿರಲಿಲ್ಲ ಇದಾಗಿ ಒಂದು ವರ್ಷವೇ ಆಯಿತು ಒಂದು ವರ್ಷದಿಂದ ತಿರುಪತಿಯ ತಿಮ್ಮಪ್ಪನ ಪ್ರಸಾದ ಲಡ್ಡುಗೆ ಕರ್ನಾಟಕದ ನಂದಿನಿ ತುಪ್ಪವನ್ನು ಬಳಸ್ತಾ ಇಲ್ಲ ಒಂದು ವರ್ಷದಿಂದ ಅನ್ನೋ ಮಾಹಿತಿಯನ್ನು ಭೀಮಾ ನಾಯಕ್ ಹೇಳಿದರು ಸೊ ಇದೇಳಿದ್ದೇ ತಡ ಈ ಒಂದು ವರ್ಷದಿಂದ ಅನ್ನೋದನ್ನ ಬಿಟ್ಬಿಟ್ರಲ್ಲರೂ ಓ ತಿಮ್ಮಪ್ಪನಿಗೆ ತಿಮ್ಮಪ್ಪನ ಲಡ್ಡಿಗೆ ಕರ್ನಾಟಕದ ನಂದಿ ತುಪ್ಪವನ್ನು ಬಳಸ್ತಾ ಇಲ್ಲ ಶುರುವಾಚುಕೊಳ್ತು ನೋಡಪ್ಪ ಬಿ ಜೆ ಪಿಗರ ಟ್ವೀಟ್ಗಳು ಬಿ ಜೆ ಪಿ ನಾಯಕರ ಟ್ವೀಟ್ಗಳು ಕರ್ನಾಟಕದಿಂದ ಐವತ್ತು ವರ್ಷಗಳ ಕಾಲ ಪರಂಪರೆ ಇತ್ತು ಐವತ್ತು ವರ್ಷದಿಂದ ನಾವು ತಿರುಪ್ತಿ ತಿಮ್ಮಪ್ಪನಿಗೆ ಲಡ್ಡುಗೆ ತುಪ್ಪ ಕೊಡ್ತಾಯಿದ್ವಿ ಹಣ ಬರ್ತಾ ಇತ್ತು ಈಗ ಯಾಕೆ ಕಾಂಗ್ರೆಸ್ನವ್ರಿಗೆ ಹಿಂದೂಗಳ ಮೇಲೆ ದೇವ್ರ ಮೇಲೆ ಭಕ್ತಿ ಇಲ್ಲ ಪ್ರೀತಿ ಇಲ್ಲ ಅಥವಾ ಸೇವ್ ನಂದಿನಿ ಈಗ ಶುರುವಾಗಬೇಕು ಅಭಿಯಾನ ಶುರುವಾಗಬೇಕು ಸೇವ್ ನಂದಿನಿ ಅಂತ ರೈತರಿಗೆ ಅನ್ಯಾಯ ಆಗುತ್ತೆ ಹೀಗೆ ಸಾಕಷ್ಟು ಟ್ವೀಟ್ಗಳು ಎಲ್ಲ ಬಿ ಜೆ ಪಿಯ ನಾಯಕರು ಚಕ್ರವರ್ತಿ ಸೂಲು ಬೆಲೆಯಿಂದ ಹಿಡಿದು ಎಲ್ಲ ಬಿ ಜೆ ಪಿ ನಾಯಕರು ಟ್ವೀಟ್ ಮಾಡಿದ್ದೇ ಮಾಡಿದ್ದೇ ಬೈದಿದ್ದೇ ಬೈದಿದೆ ಆದರೆ ನಿಜಾಂಶ ಏನಪ್ಪ ಅಂದರೆ ಇದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆದಂತಹ ನಿರ್ಧಾರ ಅಲ್ಲ ಕೆ ಎಮ್ ಎಫ್ ಅಧ್ಯಕ್ಷರಾಗಿ ಏನಿದ್ದಾರೆ ಭೀಮಾ ನಾಯಕ್ ಅವರು ತೆಗೆದುಕೊಂಡ ನಿರ್ಧಾರ ಅಲ್ಲ ಇದು ಈ ಹಿಂದಿನ ಸರ್ಕಾರವೇ ಬಿ ಜೆ ಪಿ ಸರ್ಕಾರದಲ್ಲಿನೇ ಈ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಕೆ ಎಮ್ ಎಫ್ ಭಾಗಿಯಾಗಿರಲಿಲ್ಲ ಇದಕ್ಕೆ ಮತ್ತೆ ಬಿ ಜೆ ಪಿ ನಾಯಕರು ಹಿಂದುತ್ವದ ಟಚ್ ಬೇರೆ ಕೊಡ್ತಾ ಇದ್ದಾರೆ ಇದಲ್ಲ ತಿರುಪತಿ ತಿಮ್ಮಪ್ಪನ ಲಡ್ಡು ಪಾವಿತ್ರ ಹಿಂದೂಗಳಿಗೆ ಪವಿತ್ರ ಹಂಗನ್ಬಿಟ್ಟು ನಾವು ಫ್ರೀಯಾಗಿ ಕೊಡೋಕ್ಕಾಗಲ್ಲ ನಂದಿನ ತುಪ್ಪವನ್ನು ಈಗ ಒಂದನೇ ತಾರೀಕಿಂದ ಎರಡು ಮೂರು ರೂಪಾಯಿ ಹಾಲು ಜಾಸ್ತಿ ಆಗ್ತಾಯಿದೆ ನಂದಿನಿ ಹಾಲು ಲೀಟ್ರಿಗೆ ಅದರ ಲಾಭ ರೈತರಿಗೆ ಕೊಡಬೇಕು ಹಾಗನ್ಬಿಟ್ಟು ನಾವು ತಿರುಪ್ತಿಗೆ ಲಡ್ಡು ಕೊಡಲಿಲ್ಲ ಅಂದ್ಬಿಟ್ಟು ನಮ್ಮ ನಂದಿನಿ ತುಪ್ಪ ಉಳಿದೋಗ್ತಾಯಿಲ್ಲ ಇಲ್ಲಿ ಲಾಸ್ ಏನಾಗ್ತಾ ಇಲ್ಲ ಏನು ನಿಗದಿತ ಬೆಲೆ ಏನಿತ್ತು ಆ ಬೆಲೆಗೆ ಮಾರಾಟ ಆಗ್ತಾ ಇದೆ ಅದಕ್ಕಿಂತ ಕಡಿಮೆ ಬೆಲೆಗೆ ತುಪ್ಪವನ್ನು ಕೊಡ್ತಾಯಿದ್ದೀವಿ ಮೊದಲಿಂದಲೂ ಕೂಡ ಇನ್ನೂ ಕಡಿಮೆ ಬೆಲೆಗೆ ಕೇಳಿದಾಗ ಸಹಜವಾಗಿ ನಿರಾಕರಣೆ ಮಾಡಬೇಕಾಗುತ್ತೆ ಇಂದಿನ ಬಿ ಜೆ ಪಿ ಸರ್ಕಾರ ಮಾಡಿದ್ದು ಕೂಡ ಸರಿಯೇ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಅದು ಕೂಡ ಸರಿಯೇ ಈಗ ಒಂದು ಕೆ ಜಿ ತುಪ್ಪ ಐನೂರೈವತ್ತು ರೂಪಾಯಿ ಅರವತ್ತು ರೂಪಾಯಿ ಇರುತ್ತೆ ಐನೂರ ಐವತ್ತು ರೂಪಾಯಿ ಐನೂರಐವತ್ತು ರೂಪಾಯಿ ಇಲ್ಲ ಆರುನೂರು ರೂಪಾಯಿ ಇರುತ್ತೆ ಒಂದು ಕೆ ಜಿ ತುಪ್ಪ ಇಲ್ಲ ನಮಗೆ ನಾನ್ನೂರು ರೂಪಾಯಿ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ ಓಕೆ ಬಲ್ಕಲ್ಲಿ ಇದ್ರು ಕೊಡ್ಬೋದಾಗಿತ್ತು ಇನ್ನೂ ಕಡಿಮೆ ರೇಟಿಗೆ ಕೊಡಿ ಅಂದಂಗೆ ಹೆಂಗೆ ಕೊಡೋಕ್ಕಾಗುತ್ತೆ ಲಾಸಲ್ಲಿ ಕೊಡೋಕ್ಕಾಗುತ್ತಾ ಅಂದರೆ ಕ್ವಾಲಿಟಿ ಕಡಿಮೆ ಇದ್ದು ರೇಟ್ ಕಡಿಮೆ ಮಾಡ್ಕೊಂಡು ಕೊಡಿ ಅಂದರೆ ಕೊಡ್ಬೋದು ನಂದಿನಿ ತುಪ್ಪ ಉತ್ಕೃಷ್ಟವಾದ ಗುಣಮಟ್ಟ ಇರ್ತಕ್ಕಂಥ ತುಪ್ಪ ಹೇಗೆ ಕಡಿಮೆ ರೇಟ್ ಕೊಡೋಕ್ಕಾಗುತ್ತೆ ಹೇಳಿ ಅದು ಬಿ ಜೆ ಪಿ ಗೌರ್ಮೆಂಟ್ ಮಾಡಿರಲಿ ಅಥವಾ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿರಲಿ ಸರಿ ನಿರ್ಧಾರ ಅದು ರೈತರಿಗೆ ಪ್ರಯೋಜನ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ಕೆ ಎಮ್ ಎಫ್ನ ಎಮ್ ಡಿ ಕೂಡ ಹೇಳಿದ್ದಾರೆ ಕೆ ಎಮ್ ಎಫ್ನ ಅಧ್ಯಕ್ಷ ಈಗಿನ ಅಧ್ಯಕ್ಷ ಭೀಮಾ ನಾಯಕ್ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಒಂದು ವರ್ಷದ ಹಿಂದೆ ಆದಂತಹ ಒಪ್ಪಂದ ಒಳ್ಳೇದಕ್ಕೋಸ್ಕರನೇ ಮಾಡಿದ್ದಾರೆ ತಪ್ಪೇನು ಮಾಡಿಲ್ಲ ಸೊ ಇದು ಬಿ ಜೆ ಪಿ ಗೌರ್ಮೆಂಟಲ್ಲೇ ಆಗಿದ್ದು ಈಗ ಬಿ ಜೆ ಪಿ ನಾಯಕರು ಅವಾಗ ಎಲ್ಲಿಂದ ಹೋಗಿ ಹೋಗಿದ್ರು ಕಳೆದ ಒಂದು ವರ್ಷದಿಂದೇ ಈ ನಿರ್ಧಾರ ತೆಗೆದುಕೊಂಡಾಗ ಇದೇ ಸಿ ಟಿ ರವಿ ಆಗಿರ್ಬೋದು ಚಕ್ರವರ್ತಿ ಸೂಲಬೆಲೆ ಆಗಿರ್ಬೋದು ನನಿಲ್ ಕುಮಾರ್ ಕಟೀಲು ಆಗಿರ್ಬೋದು ವಿಜಯೇಂದ್ರ ಆಗಿರ್ಬೋದು ಎಲ್ಲರೂ ಟ್ವೀಟ್ ಮಾಡಿದ್ದಾರೆ ತುಂಬ ಜನ ಹಿಂದುತ್ವಕ್ಕೆ ಮೋಸ ಮಾಡ್ತಾ ಇದೆ ಹಿಂದೂಗಳ ಪವಿತ್ರ ದೇವರಿಗೆ ಈ ಥರ ಅನ್ಯಾಯ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಜಗತ್ತಿನ ಅತ್ಯಂತ ಶ್ರೀಮಂತ ದೇವಸ್ಥಾನ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಯಾಕೆ ಕಡಿಮೆ ಕ್ವಾಲಿಟಿ ತುಪ್ಪವನ್ನು ತೆಗೆದುಕೊಳ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾಯಿದೆ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಉತ್ಕೃಷ್ಟವಾದ ತುಂಬ ಅತ್ಯುತ್ತಮ ಕ್ವಾಲಿಟಿ ಇರ್ತಕ್ಕಂಥ ತುಪ್ಪ ನಮ್ಮ ನಂದಿನಿ ತುಪ್ಪವನ್ನು ಯಾಕೆ ತೆಗೆದುಕೊಳ್ ತೆಗೆದುಕೊಳ್ತಾ ಇಲ್ಲ ಹಾಗಾದರೆ ಒಂದು ಐವತ್ತು ರೂಪಾಯಿ ಜಾಸ್ತಿನೇ ಆದರೂ ಪರವಾಗಿಲ್ಲಪ್ಪ ಚೆನ್ನಾಗಿರ್ಬೇಕು ಅಂತ ಯಾಕೆ ತಗೊಳ್ತಾ ಇಲ್ವಾಗಿದ್ರೆ ಇದು ಕೂಡ ಚರ್ಚೆ ಆಗ್ತಾಯಿದೆ ಇಲ್ಲಿ ಚರ್ಚೆ ಆಗಬೇಕಾಗಿರೋದು ನಂದಿನಿ ತುಪ್ಪ ಇಲ್ಲ ತೃಪ್ತಿಗೆ ಇದರಿಂದ ಲಾಸ್ ಆಗ್ತಿದೆಯಾ ನಮಗೆ ನಂದಿನಿಗೆ ಲಾಸ್ ಆಗ್ತಾ ಇದೆಯಾ ರೈತರಿಗೆ ಲಾಸ್ ಆಗ್ತಾ ಇದೆಯಾ ನೋವೇ ರೈತರಿಗೆ ಲಾಸ್ ಆಗ್ತಾಯಿಲ್ಲ ಯಾಕಂದರೆ ನಂದಿನಿ ತುಪ್ಪದ ಏನು ಬೇಡಿಕೆ ಏನಿದೆ ನೂರು ಲೀಟ್ರಿಗೆ ಬೇಡಿಕೆ ಇದ್ದರೆ ಅರುವತ್ತು ಲೀಟ್ರ್ ಮಾತ್ರ ನಾವು ಪೂರೈಕೆ ಮಾಡ್ತಾಯಿದ್ದೀವಿ ಇನ್ನೂ ನಲವತ್ತು ಲೀಟ್ರ್ ಬೇಡಿಕೆಯನ್ನು ಪೂರೈಕೆ ಮಾಡೋಕ್ಕಾಗ್ತಾಯಿಲ್ಲ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ನಾವು ರೀಚ್ ಇದ್ದೀವಿ ಇನ್ನೂ ಫಾರ್ಟಿ ಪರ್ಸೆಂಟ್ ರೀಚ್ ಆಗ್ತಾಯಿಲ್ಲ ತಿರುಪ್ತಿ ತಿಮ್ಮಪ್ಪನಿಗೂ ಅಥವಾ ತಿರುಪ್ತಿಗೂ ನಾವೇನು ತುಪ್ಪವನ್ನು ಪೂರೈಕೆ ಮಾಡಲಿಲ್ಲ ಅಂದರೆ ಲಾಸ್ ಏನಾಗ್ತಿಲ್ಲ ನಮಗೆ ನಾವು ಆ ತುಪ್ಪವನ್ನು ಬೇರೆ ಗ್ರಾಹಕರಿಗೆ ಮಾರಾಟ ಮಾಡಿದ್ರೆ ಇನ್ನೂ ಲಾಭವೇ ಬರುತ್ತೆ ಆದರೆ ಒಂದು ಖ್ಯಾತಿ ಇತ್ತು ತಿರುತ್ತಿ ತಿಮ್ಮಪ್ಪನ ಲಡ್ಡಿಗೆ ನಮ್ಮ ಒಂದು ನಂದಿನಿ ತುಪ್ಪವನ್ನು ಬಳಸ್ತಾರಪ್ಪ ನಮ್ಮ ಬ್ರ್ಯಾಂಡು ನಮ್ಮದು ರೀ ತುಪ್ಪ ಇದು ತಿಂತಾ ಇದ್ರೆ ಘಮಘಮ ಅನ್ನುತ್ತೆ ಚೆನ್ನಾಗಿರುತ್ತೆ ನಂದಿನಿ ತುಪ್ಪದಿಂದಲೂ ಕೂಡ ತಿಮ್ಮಪ್ಪನ ಲಡ್ಡಿನ ಟೇಸ್ಟ್ ಜಾಸ್ತಿ ಆಗ್ತಾಯಿತ್ತು ಅನ್ನೋ ಒಂದು ಖುಷಿ ನಮ್ಮ ಕನ್ನಡಿಗರಿಗೆ ನಮ್ಮ ರೈತರಿಗೆ ಎಲ್ರಿಗೂ ಕೂಡ ಇತ್ತು ಬಟ್ ಇನ್ಮೇಲೆ ಅದು ಇರೋದಿಲ್ಲ ಅದಕ್ಕೆ ಟಿ ಟಿ ಡಿ ಬೇಜಾರನ್ನು ಪಡ್ಕೊಳ್ಬೇಕು ಎಷ್ಟು ಗಮಗಮ ಅಂತ ಇತ್ತು ಲಡ್ಡು ತುಪ್ಪದಿಂದ ಆ ತುಪ್ಪ ಇಲ್ಲವಲ್ಲಪ್ಪ ಅಂತ ಅವರು ಬೇಜಾರ ಪಡ್ಕೊಬೇಕು ನಾವಲ್ಲ ಸೊ ಇದನ್ನು ಈಗ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಎರಡೂ ಕೂಡ ರಾಜಕಾರಣವನ್ನು ಮಾಡ್ತಾಯಿದೆ ಇದು ಸರಿಯಲ್ಲ ರೈತರಿಗೆ ಏನು ಲಾಭ ನಷ್ಟ ಅದನ್ನು ಮಾತ್ರ ಪರಿಗಣಿಸಬೇಕು ಬಿ ಜೆ ಪಿ ನಾಯಕರು ಒಂದು ವರ್ಷದಿಂದ ಈ ನಿರ್ಧಾರ ಆಗಿದೆ ಅಂತ ಕಾಂಗ್ರೆಸ್ ಏನು ಹೇಳ್ತಾ ಇದ್ದಾರೆ ಅದಾಗಿದ್ದರೂ ಕೂಡ ಬಿ ಜೆ ಪಿ ಸರ್ಕಾರ ಮಾಡಿದ್ದು ಕೂಡ ಸರಿಯೇ ಒಂದು ವೇಳೆ ಈಗಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರು ಮಾಡಿದ್ದು ಕೂಡ ಸರಿಯೇ ತಪ್ಪೇನಿಲ್ಲ ರೈತರಿಗೆ ಲಾಭ ಆಗಬೇಕು ಅಷ್ಟೇ ಫೈನಲಿ ಸೊ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನಂದಿನಿ ತುಪ್ಪ ವಿಚಾರವಾಗಿ ಏನು ರಾಜಕೀಯ ಆಗ್ತಾ ಇದೆ ತಿರುಪತಿ ಲಡ್ಡಿಗೆ ಬಳಸ್ತಾಯಿದ್ರೆ ಈಗ ಬಳಸ್ತಾ ಇಲ್ಲ ಅಂತ ಕಡಿಮೆ ರೇಟ್ಗೆ ಯಾಕೆ ಹೇಳಿ ಅವ್ರು ಕಡಿಮೆ ರೇಟಿಗೆ ಕೇಳಿದ್ರು ಕೊಡಬೇಕಾಗಿತ್ತ ನಾವು ರೈತರಿಗೆ ಲಾಸ್ ಆಗ್ತಿರ್ಲಿಲ್ವಾ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಹೋಗೋಣ ಈಗ ನಾಳೆಯಿಂದ ಮತ್ತಷ್ಟು ಜೇಬಿಗೆ ಕತ್ತರಿ ಬೀಳುತ್ತೆ ವಿಶೇಷವಾಗಿ ಬೆಂಗಳೂರಿನ ಜನರಿಗೆ ಮತ್ತಷ್ಟು ಜೇಬು ಖಾಲಿ ಆಗಬಹುದು ಜೇಬಿಗೆ ಕತ್ತರಿ ಬೀಳಬಹುದು ಯಾಕಪ್ಪ ಅಂದರೆ ತರಕಾರಿ ರೇಟ್ ಜಾಸ್ತಿ ಆಗಿದೆ ಈಗಾಗಲೇ ದವಸ ಧಾನ್ಯಗಳ ಬೆಲೆ ಕೂಡ ಜಾಸ್ತಿ ಆಗಿದೆ ಸೊ ಹಾಗಾಗಿ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾಯಿದೆ ಇದರ ಜೊತೆಗೆ ನಾಳೆಯಿಂದ ನಂದಿನಿ ಹಾಲು ಮೊಸರು ಬೆಲೆಯನ್ನು ಜಾಸ್ತಿ ಮಾಡ್ತಾಯಿದೆ ಜಾಸ್ತಿ ಆಗುತ್ತೆ ಸೊ ಲೀಟರ್ ನಂದಿನಿ ಹಾಲು ಪಾಕೆಟ್ಗೆ ಮೂರು ರೂಪಾಯಿ ಜಾಸ್ತಿ ಆಗುತ್ತೆ ಹೀಗಾಗಿ ಇದ್ರ ಜೊತೆಗೇ ಹೋಟೆಲ್ ತಿಂಡಿ ತಿನಿಸು ಊಟ ಕೂಡ ದುಬಾರಿ ಆಗುತ್ತೆ ನಾಳೆಯಿಂದ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹೋಟೆಲ್ನವರು ಕೂಡ ಬೆಂಗಳೂರಿನಲ್ಲಿ ಹೊರಗಡೆ ಇನ್ನೂ ನಿರ್ಧಾರ ಆಗಿಲ್ಲ ಬೆಂಗಳೂರಿನಲ್ಲಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದವರು ನಾಳೆಯಿಂದ ಕಾಫಿ ಟೀ ತಿಂಡಿ ತಿನಿಸು ಊಟ ಎಲ್ಲ ಕೂಡ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರ ಪ್ರಕಾರ ಶೇಕಡ ಹತ್ತರಷ್ಟು ಬೆಲೆ ಏರಿಕೆ ಆಗುತ್ತೆ ತಿಂಡಿ ತಿನಿಸು ಕಾಫಿ ಟೀ ಎಲ್ಲ ಕೂಡ ಹತ್ತರಷ್ಟು ಜಾಸ್ತಿ ಆಗುತ್ತೆ ಅನೇಕ ಹೋಟೆಲ್ ಶೇಕಡ ಇಪ್ಪತ್ತರಷ್ಟು ಏರಿಕೆ ಮಾಡಬೇಕು ಅಂತ ಪಟ್ಟಿಡ್ದವ್ರೆ ಬಟ್ ನಾಳೆಯಿಂದ ಹತ್ತು ಪರ್ಸೆಂಟ್ ಮಾತ್ರ ಜಾಸ್ತಿ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ನಾಳೆಯಿಂದ ಒಂದು ಲೀಟ್ರ್ ಹಾಲು ನಲ್ತ್ತ್ ರೂಪಾಯಿ ಆಗುತ್ತೆ ಹೀಗಾಗಿ ಕಾಫಿ ಟೀ ಬೆಲೆ ಮೂರು ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಈಗ ಕೆಲ ಕಡೆ ಹತ್ತು ರೂಪಾಯಿ ಇದೆ ಕೆಲವು ಕಡೆ ಹನ್ನೆರಡು ರೂಪಾಯಿ ಇದೆ ಮೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂತ ಹೆಚ್ಚು ಕಮ್ಮಿ ಆಗ್ಬೋದು ಇನ್ನು ತಿಂಡಿ ತಿನಿಸಲ್ಲಿ ಐದು ರೂಪಾಯಿಂದ ಹತ್ತು ರೂಪಾಯಿ ಜಾಸ್ತಿ ಆಗ್ಬೋದು ಒಂದು ಎರಡು ಇಡ್ಲಿಗೆ ನಲ್ವತ್ತು ರೂಪಾಯಿ ನಾ ಐದು ರೂಪಾಯಿ ಇರ್ತಾ ಇತ್ತು ಈಗ ಇನ್ನೊಂದು ಐದು ರೂಪಾಯಿ ಜಾಸ್ತಿ ಆಗುತ್ತೆ ಸೊ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾಯಿದ್ರೆ ಹತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಐವತ್ತು ರೂಪಾಯಿ ಇದ್ದರೆ ಐವತ್ತೈದು ರೂಪಾಯಿ ಆಗುತ್ತೆ ನೂರು ರೂಪಾಯಿದರೆ ನೂರ ಹತ್ತು ರೂಪಾಯಿ ಆಗುತ್ತೆ ದೋಸೆ ನೂರು ರೂಪಾಯಿದರೆ ನೂರ ಹತ್ತು ರೂಪಾಯಿ ಸೊ ಒಟ್ಟಿನಲ್ಲಿ ಬೆಂಗಳೂರಲ್ಲಿ ನಾಳೆಯಿಂದ ಮತ್ತಷ್ಟು ಜೇಬಿಗೆ ಕತ್ತರಿ ಅದು ಮನೆ ಖರ್ಚು ಜಾಸ್ತಿ ಆಗುತ್ತೆ ಹೊರಗಡೆ ಊಟ ಮಾಡಬೇಕಾದ್ರೆ ಅಲ್ಲೂ ಖರ್ಚು ಜಾಸ್ತಿ ಟೀ ಕಾಫಿ ಕುಡಿಬೇಕಾದ್ರೆ ಖರ್ಚು ಜಾಸ್ತಿ ಒಟ್ಟಿನಲ್ಲಿ ಬೆಲೆ ಏರಿಕೆ ಬಿಸಿ ಬೆಂಗಳೂರಿಗೆ ತಟ್ತಾನೆ ಇದೆ ಕಮ್ಮಿ ಅಂತೂ ಆಗ್ತಾಯಿಲ್ಲ ಎಸ್ ಈಗ ನಾವು ಮುಂದೊಂದು ಸೀಟಿಗೆ ಹೋಗೋಣ ಮತ್ತೊಂದು ಕಡೆ ದೇಶಾದ್ಯಂತ ಟೊಮೊಟೊ ಮತ್ತಷ್ಟು ರೇಟ್ ಜಾಸ್ತಿ ಆಗ್ತಿದೆ ಕಡಿಮೆ ಆಗ್ತಾನೇ ಇಲ್ಲ ಎಸ್ ಕೆಲವು ದಿನ ಒಂದು ವಾರ ಸ್ವಲ್ಪ ಕಮ್ಮಿ ಆಗಿದ್ದು ಬಟ್ ಮತ್ತೆ ಟೊಮೊಟೊ ಬೆಲೆ ಜಾಸ್ತಿ ಆಗ್ತಾ ಇದೆ ತುಂಬ ಕಡೆ ಕರ್ನಾಟಕದಿಂದ ಬೇರೆ ಬೇರೆ ನಗರಗಳಿಗೆ ಈಗ ಟೊಮೊಟೊ ಏನು ರಫ್ಸ್ ಆಗ್ತಾಯಿದೆ ಬೇರೆ ಕಡೆ ಹೋಗ್ತಾ ಇದೆ ತುಂಬ ರೇಟ್ ಜಾಸ್ತಿ ಆಗ್ತಾಯಿದೆ ಸೊ ಕೋಲಾರದಲ್ಲಿ ಹದಿನೈದು ಕೆ ಜಿ ಟೊಮೊಟೊ ಬಾಕ್ಸ್ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಐನೂರು ರೂಪಾಯಿವರೆಗೂ ಕೂಡ ಮಾರಾಟ ಆಗಿದೆ ಚಿಂತಾಮಣಿಯಲ್ಲೂ ಕೂಡ ಸೇಮ್ ಹದಿನೈದು ಜಿಯ ಟೊಮೊಟೊ ಬಾಕ್ಸ್ ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೂ ಕೂಡ ಮಾರಾಟ ಆಗಿದೆ ಅಲ್ಲಿಗೆ ಆಲ್ಮೋಸ್ಟು ಒಂದು ಕೆ ಜಿ ನೂರ ಐವತ್ತು ರೂಪಾಯಿಗಿಂತ ಹೆಚ್ಚಿನ ಮಾರಾಟ ಎ ಪಿ ಆಗ್ತಾ ಇದೆ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಟೊಮೊಟೊ ಹಾಗಾಗಿ ಮಾರುಕಟ್ಟೆಯಲ್ಲಿ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಟೊಮೊಟೊ ಖರೀದಿ ಮಾಡಬೇಕು ಅಂದರೆ ನೀವು ನೂರ ಐವತ್ತು ರೂಪಾಯಿಗಿಂತ ಜಾಸ್ತಿ ಕೊಡಬೇಕಾಗುತ್ತೆ ಕೆ ಜಿಗೆ ಮತ್ತೊಂದು ಕಡೆ ಚಿಕ್ಕಮಂಗ್ಳೂರಲ್ಲಿ ಇಪ್ಪತ್ತಾರು ಕೆ ಜಿಯ ಟೊಮೊಟೊ ಬಾಕ್ಸ್ ಬರುತ್ತೆ ಆ ಕಡೆ ಅಲ್ಲಿ ಇಪ್ಪತ್ತಾರು ಕೆ ಜಿ ಟೊಮೆಟೊ ಬಾಕ್ಸ್ ಐದು ಸಾವಿರ ರೂಪಾಯಿಗೆ ಮಾರಾಟ ಆಗಿದೆ ಇದು ಇದುವರೆಗೂ ಕೂಡ ಮಾರಾಟ ಆದಂತಹ ಅತಿ ದೊಡ್ಡ ಮತದ ದಾಖಲೆ ಚಿಕ್ಕಮಂಗ್ಳೂರಲ್ಲಿ ಇಪ್ಪತ್ತಾರು ಕೆ ಜಿಯ ಟೊಮೊಟೊ ಬಾಕ್ಸ್ ಐದು ಸಾವಿರ ರೂಪಾಯಿಗೆ ಹೋದಂಥ ಇತಿಹಾಸವೇ ಇಲ್ಲ ಇದುವರೆಗೂ ಕೂಡ ಇದೇ ಫಸ್ಟ್ ಟೈಮ್ ಇಷ್ಟಕ್ಕೆ ದಾಖಲೆ ಮಾರಾಟ ಆಗಿದೆ ಸೊ ಚಿಲ್ಲರೆಂದರೆ ಇನ್ನೂರು ರೂಪಾಯಿ ಆಗಿದೆ ಟೊಮೊಟೊ ಕೆ ಜಿ ಈಗ ಇನ್ನೂರು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ ಈಗಾಗಲೇ ಮಲೆನಾಡು ಭಾಗದಲ್ಲಿ ಮಳೆ ಬಂದು ಜಾಸ್ತಿ ಎಲ್ಲ ಟೊಮೊಟೊ ಎಲ್ಲ ಎಲ್ಲೂ ಇಲ್ಲ ಚಿಕ್ಕಮಂಗ್ಳೂರು ಆಗಿರ್ಬೋದು ಹಾಸನ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಎಲ್ಲ ಕಡೆ ಟೊಮೊಟೊ ಬೆಲೆ ನಾಶ ಆಗಿದೆ ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಕೂಡ ಮಳೆ ಆಗಿದೆ ಟೊಮೊಟೊ ಇದ್ದಂಥ ಅಲ್ಪ ಸಮಯ ಟೊಮೊಟೊ ಕೂಡ ನಾಶ ಆಗಿದೆ ಆಂಧ್ರದಲ್ಲಿ ಈಗಾಗಲೇ ಯಾಕೆ ಇಷ್ಟದ್ಗಾಗಲೇ ಬೆಲೆ ಕಡಿಮೆ ಆಗಬೇಕಾಗಿತ್ತು ಅಂದರೆ ಮದನ್ಪಲ್ಲಿಯ ಟೊಮೊಟೊ ಬರಬೇಕಾಗಿತ್ತು ಬಟ್ ಮದನ್ಪಲ್ಯ ಮತ್ತು ಅನಂತಪುರಂ ಟೊಮೊಟೊ ಮಾರ್ಕೆಟ್ಗೆ ಬರಬೇಕಾಗಿತ್ತು ಮಳೆ ಜಾಸ್ತಿ ಆಗಿದ್ದರಿಂದಾಗಿ ಅನಂತಪುರದ ಟೊಮೆಟೊ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಬರ್ತಾ ಇಲ್ಲ ಮಾರ್ಕೆಟ್ಗೆ ಹೀಗಾಗಿ ಬೆಲೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ನೂರೈವತ್ತು ರೂಪಾಯಿ ದಾಟಿದೆ ಟೊಮೊ ಟೊಮೊಟೊ ಸೊ ನೂರು ರೂಪಾಯಿಂದ ನೂರು ಇಪ್ಪ ನೂರ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ತೊಂಬತ್ತು ರೂಪಾಯಿ ಈ ಆಪ ಆಸ್ಪಾಸಲ್ಲಿತ್ತು ಆದರೆ ಮತ್ತೆ ಟೊಮೊಟೊ ಜಾಸ್ತಿ ಆಗ್ತಾಯಿದೆ ನೂರ ಐವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಒಳ್ಳೆ ಟೊಮೊಟೊ ನೂರ ಎಪ್ಪತ್ತು ನೂರ ಎಂಬತ್ತು ರೂಪಾಯಿವರೆಗೂ ಕೆ ಜಿ ಆಗ್ತಾ ಇದೆ ಸೊ ಕಡಿಮೆ ಆಗಬಹುದು ಅಂದ್ಕೊಂಡಿದ್ರು ಬಟ್ ಹೇಳೋಕ್ಕಾಗ್ತಿಲ್ಲ ಕಡಿಮೆ ಆಗುತ್ತೋ ಇಲ್ಲೋ ಅಂತ ಮಾರ್ಕೆಟ್ ಅವ್ರಿಗೆ ಒಂದು ರೀತಿ ಡೌಟ್ ಆಗ್ತಾಯಿದೆ ಗೊತ್ತಿಲ್ಲ ಏ ಈ ಥರ ಯಾವತ್ತೂ ಆಗಿರಲಿ ಇಷ್ಟೊಂದು ಲಾಂಗ್ ರನ್ ಯಾವತ್ತೂ ಇರ್ತಿರಲಿಲ್ಲ ಇಷ್ಟೊಂದು ರೇಟು ಕಾಮನಾಗಿ ಒಂದು ಬಾಕ್ಸ್ ಸಾವಿರ ರೂಪಾಯೋ ಸಾವಿರದ ಐನೂರು ರೂಪಾಯೋ ಹೋಗಿದರೆ ಒಂದು ವಾರ ಹದಿನೈದು ದಿನ ಮಾತ್ರ ಇರ್ತಾಯಿತ್ತು ಬಟ್ ಜುಲೈ ಮುಗಿದು ಆಗಸ್ಟ್ ಆದರೂ ಕೂಡ ಈ ಬೆಲೆ ಇದೆ ಅಂದರೆ ಎಲ್ಲೂ ಕೂಡ ಟೊಮೊಟೊ ಇಲ್ಲ ಅನ್ನೋದು ಸೂಚಿಸ್ತಾ ಇದೆ ಜೊತೆಗೆ ಹೊಸದಾಗಿ ಏನು ಟೊಮೊಟೊ ಹಾಕಿದ್ದಾರೆ ಈ ಟೊಮೊಟೊ ಬರೋದಕ್ಕೆ ಇನ್ನೂ ಆಗಸ್ಟ್ ಮುಗಿಬೇಕು ಸಾಮಾನ್ಯವಾಗಿ ಜುಲೈ ಆರಂಭದಲ್ಲಿ ಹಾಕಿರ್ತಾರೆ ಜುಲೈ ಆಗಸ್ಟ್ ಮುಗಿದು ಸೆಪ್ಟೆಂಬರ್ ಮಿಡ್ಲಲ್ಲಿ ಟೊಮೊಟೊ ಬರಬಹುದು ಅಲ್ಲರಿಗೂ ಕೂಡ ರೇಟ್ ಒಂದು ಇದ್ದೇ ಇರುತ್ತೆ ಅನ್ನೋ ಒಂದು ಪಂಡಿತರು ಹೇಳ್ತಿದ್ರೆ ಒಟ್ಟಿನಲ್ಲಿ ಟೊಮೊಟೊ ತೆಗ್ದಾನೆ ಇಲ್ಲ ಹ್ಞೂ ಟೊಮೊಟೊ ತಿನ್ಬೇಕಾ ಯೋಚನೆ ಮಾಡಿ ಅಷ್ಟೇ ಆ್ಯಪಲ್ಗಿಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೋಗೋಣ ಮುಂದ್ಸುದ್ದಿಗೆ ಹೋಗೋಣ ಎಸ್ ಜ್ಞಾನವ್ಯಾಪಿ ಮಸೀದಿ ವಿಚಾರವಾಗಿ ಸಾಕಷ್ಟು ವಿವಾದ ಚರ್ಚೆಗಳಾಗ್ತಾ ಇದ್ದಾವೆ ಇದ್ರ ಬಗ್ಗೆ ಈಗ ಯು ಪಿ ಸಿ ಎಮ್ ಯೋಗಿ ಆದಿತ್ಯನಾಥ್ ಮಾತನಾಡಿದ್ದಾರೆ ಏನಪ್ಪ ಅಂದರೆ ಮುಸ್ಲಿಂ ಪ್ರಕರಣದ ಪ್ರಕರಣ ಸಂಬಂಧಪಟ್ಟಂತೆ ಮುಸ್ಲಿಂ ಪ್ರತಿವಾಗದ್ದು ಪ್ರತಿವಾದಿಗಳು ಮುಂದೆ ಬರಬೇಕು ಅಂತ ಯೋಗಿ ಆದಿತ್ಯನಾಥ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಸ್ ಏನಿದೆ ಅಂದರೆ ಜ್ಞಾನವ್ಯಾಪಿ ಮಸೀದಿ ಪ್ರಕರಣವನ್ನು ಐತಿಹಾಸಿಕ ಪ್ರಮಾದ ಅಂತ ಯೋಗಿ ಆದಿತ್ಯನಾಥ್ ಬಣ್ಣಿಸಿದ್ದಾರೆ ಆಗಸ್ಟ್ ಮೂರರಂದು ಪ್ರಕರಣದ ತೀರ್ಪು ಹೊರಬೀಳುವ ನಿರೀಕ್ಷೆ ಇದೆ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಸರ್ವೆ ಕಾರ್ಯ ನಡೆಸಬೇಕೋ ಬೇಡವೋ ಅನ್ನೋದು ಶೀಘ್ರದಲ್ಲೇ ಗೊತ್ತಾಗುತ್ತೆ ಈ ನಡುವೆ ಸಿ ಎಂ ಯೋಗಿ ಮಾತನಾಡಿರೋದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾಯಿದೆ ಎನ್ ಐ ಎ ಸಂಸ್ಥೆಗೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ಜ್ಞಾನವಾಪಿ ಮಸೀದಿ ಎಂದು ಕರೆಯಿಂದ ಕರೆದರೂ ಕೂಡ ವಿವಾದ ಆಗುತ್ತದೆ ಅದನ್ನು ಜ್ಞಾನವಾಪಿ ಮಸೀದಿ ಅಂತ ಕರೀಬಾರದು ಅಂತ ಅವರು ಹೇಳ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಜ್ಞಾನವಾಪಿಯನ್ನು ಮಸೀದಿ ಎಂದು ಕರೆದರೂ ಕೂಡ ವಿವಾದ ಆಗುತ್ತೆ ದೇವರ ದೃಷ್ಟಿ ಕೊಟ್ಟಿರುವ ಯಾವುದೇ ವ್ಯಕ್ತಿಯು ಜ್ಞಾನವಾಪಿ ಮಸೀದಿ ಆವರಣದಲ್ಲಿ ತ್ರಿಶೂಲವನ್ನು ಕಾಣಬಹುದು ಮಸೀದಿ ಒಳಗೆ ತ್ರಿಶೂಲ ಯಾಕೆ ಇದೆ ನಾವಂತೂ ಮಸೀದಿ ಒಳಗೆ ತ್ರಿಶೂಲ ಇಟ್ಟಿಲ್ಲ ಇನ್ನು ಈ ಮಸೀದಿ ಆವರಣದಲ್ಲಿ ಜ್ಯೋತಿರ್ಲಿಂಗ ದೈವ ಪ್ರತಿಮೆಗಳು ಇವೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಸೀದಿಯ ಗೋಡೆಗಳು ಬೇರೆದೇ ಕಥೆಯನ್ನು ಕೂಗಿ ಹೇಳ್ತಾ ಇದ್ದಾವೆ ಈ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯ ಮುಂದಾಗಬೇಕು ಐತಿಹಾಸಿಕ ಪ್ರಮಾದಕ್ಕೆ ಪರಿಹಾರ ಹುಡುಕುವ ಪ್ರಯತ್ನವನ್ನು ಅವರೇ ಮುಂದಿಡಿಬೇಕು ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಜ್ಞಾನವ್ಯಾಪಿ ಮಸೀದಿ ಸಿಕ್ಕಾಪಟ್ಟೆ ವಿವಾದದಿಂದ ಚರ್ಚೆ ಆಗ್ತಾ ಇತ್ತು ಹಿಂದೂ ಮಹಿಳೆಯರು ಜ್ಞಾನವ್ಯಾಪಿ ಮಸೀದಿ ಆವರಣದಲ್ಲಿರುವ ಪ್ರತಿಮೆಗಳ ಪೂಜೆಗೆ ಅವಕಾಶ ನೀಡಬೇಕು ಅಂತ ಉತ್ತರ ಪ್ರದೇಶ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದರು ಈ ಪ್ರತಿಮೆಗಳು ಕಾಶಿ ವಿಶ್ವನಾಥ ದೇವಸ್ಥಾನದ ಬಲಭಾಗದಲ್ಲೇ ಇದೆ ಅನ್ನೋದು ಮಹಿಳೆಯರ ವಾದ ಆಗಿತ್ತು ಹೀಗಾಗಿ ಸಾಕಷ್ಟು ವಿವಾದ ಆಗಿತ್ತು ಸದ್ಯಕ್ಕೆ ಕೋಟ್ ಅಂಗಳದಲ್ಲಿದೆ ನೋಡೋಣ ಆಗಸ್ಟ್ ಮೂರನೇ ತಾರೀಕು ಆದಮೇಲೆ ಗೊತ್ತಾಗುತ್ತೆ ಸರ್ವೆ ಮಾಡಬೇಕಾ ಬೇಡವಾ ಅಂತ ಈ ನಡುವೆ ಯೋಗಿಯವರ ಈ ಒಂದು ಹೇಳಿಕೆ ಅಂದರೆ ತ್ರಿಶೂಲ ಒಳಗಡೆ ಇದೆ ತ್ರಿಶೂಲ ಯಾರಿಟ್ರು ಯಾಕೆ ಬಂತು ಮುಸ್ಲಿಮ್ರೇ ಈ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡಬೇಕು ಅನ್ನೋದನ್ನ ಹೇಳಿದರೆ ನೋಡೋಣ ಕೋರ್ಟಲ್ಲಿ ಇರೋದರಿಂದ ಏನು ಮಾಡೋಕ್ಕಾಗಲ್ಲ ಆಗಸ್ಟ್ ಮೂರನೇ ತಾರೀಕು ಇದರ ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತೀವಿ ಎಸ್ ಇ ನಾವು ಮುಂದಿನ ಸುದ್ದಿಗೋಗೋಣ ಈ ದೇಶಗಳನ್ನು ಬಿಟ್ಟು ಬೇರೆ ಬೇರೆ ದೇಶಕ್ಕೆ ಹೋಗಿ ಈ ಲವ್ ಸ್ಟೋರಿಗಳ ಕಥೆ ಜಾಸ್ತಿ ಇದೆ ಭಾರತದಿಂದ ಅಂಜು ಪಾಕಿಸ್ತಾನಕ್ಕೆ ಹೋಗಿದ್ರು ಪಾಕಿಸ್ತಾನದ ಮಹಿಳೆ ಭಾರತಕ್ಕೆ ಬಂದಿದ್ದರು ಪಾಕಿಸ್ತಾನದ ಮಹಿಳೆ ಮತ್ತೆ ಯಾರೋ ಚೀನಾಗೋಗಿದ್ದರು ಯಾರೋ ಇನ್ನಾರೋ ಶ್ರೀಲಂಕಾಗೋಗಿದ್ದರು ಈ ಥರ ಸಿಕ್ಕಾಪಟ್ಟೆ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಈಗ ಮತ್ತೊಂದು ಕೇಸ್ ಬಂದಿದೆ ಏನಪ್ಪ ಅಂದರೆ ಶ್ರೀಲಂಕಾದ ಮಹಿಳೆಯೊಬ್ಬರು ಫೇಸ್ಬುಕ್ನಲ್ಲಿ ಭೇಟಿಯಾದ ಭಾರತೀಯ ಯುವಕನನ್ನು ಮದುವೆ ಆಗೋದಕ್ಕೆ ಪ್ರವಾಸಿ ವೀಸಾದ ಮೂಲಕ ಭಾರತಕ್ಕೆ ಬಂದಿದ್ದಾರಂತೆ ವಿಘ್ನೇಶ್ವರಿ ಶಿವಕುಮಾರ್ ಎಂಬ ಇಪ್ಪತ್ತೈದು ವರ್ಷದ ಶ್ರೀಲಂಕಾ ಯುವತಿ ಪ್ರವಾಸಿ ವೀಸಾದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದಾರೆ ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದ ಆಂಧ್ರ ಪ್ರದೇಶದ ವೆಂಕಟಗಿರಿ ಕೋಟಾ ಪಟ್ಟಣದ ಇಪ್ಪತ್ತೆಂಟು ವರ್ಷದ ಗೆಳೆಯ ಲಕ್ಷ್ಮಣರನ್ನು ಮದುವೆ ಕೂಡ ಆಗಿದ್ದಾರಂತೆ ಜುಲೈ ಎಂಟರಂದು ಆಂಧ್ರ ಪ್ರದೇಶಕ್ಕೆ ಬಂದಿಳಿದ ಈಕೆ ಜುಲೈ ಇಪ್ಪತ್ತರಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ವಿಘ್ನೇಶ್ವರಿ ಮತ್ತು ಲಕ್ಷ್ಮಣ್ ಇಬ್ಬರಿಗೂ ಎರಡು ಸಾವಿರದ ಹದಿನೇಳರಿಂದ ಫೇಸ್ಬುಕ್ನಲ್ಲಿ ಪರಿಚಯ ಆಗಿತ್ತು ಪರಿಚಯ ಪ್ರೇಮಕ್ಕೆ ತಿರುಗಿತ್ತು ಹೀಗಾಗಿ ಭಾರತಕ್ಕೆ ಬಂದಿದ್ದ ಯುವತಿ ತಮ್ಮ ಪ್ರೇಮಿಯನ್ನು ಮದುವೆಯಾಗಿದ್ದಾರೆ ಲಕ್ಷ್ಮಣ ಅವರ ಮನೆಯವರ ಆಶೀರ್ವಾದ ಜೊತೆ ದಂಪತಿ ವಿವಾಹ ಆಗಿದ್ದಾರೆ ಆದರೆ ಅವರು ಪ್ರವಾಸಿ ವೀಸಾದ ಮೇಲೆ ಭಾರತಕ್ಕೆ ಬಂದಿದ್ದು ವೀಸಾ ಆಗಸ್ಟ್ ಹದಿನೈದನ ತಾರೀಕು ಮುಕ್ತಾಯ ಆಗುತ್ತೆ ವಲಸೆ ನಿಯಮಗಳಿಗೆ ಅನುಸಾರವಾಗಿ ಚಿತ್ತೂರು ಜಿಲ್ಲಾ ಪೊಲೀಸರು ವಿಘ್ನೇಶ್ವರ ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಶ್ರೀಲಂಕಾದ ಯುವತಿ ಶಾಶ್ವತವಾಗಿ ಭಾರತದಲ್ಲಿ ಉಳಿಯುವ ಭಾರತೀಯ ಪೌರತ್ವದ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅವರ ವೀಸಾವನ್ನು ವಿಸ್ತರಿಸುವ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ ಭವಿಷ್ಯದಲ್ಲಿ ಸಂಭವನೀಯ ಕಾನೂನಿನ ಸಂಕೀರ್ಣತೆಯನ್ನು ತಪ್ಪಿಸೋದಕ್ಕೆ ಔಪಚಾರಿಕವಾಗಿ ವಿವಾಹವನ್ನು ನೋಂದಾಯಿಸಿಕೊಳ್ಳುವಂತೆ ಪೊಲೀಸರು ದಂಪತಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರಂತೆ ಅಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವೈರಿಶಾಂತ್ ರೆಡ್ಡಿ ಅವರು ಭಾರತೀಯ ಪೌರತ್ವವನ್ನು ಪಡೆಯುವ ವಿಧಾನ ಮತ್ತು ಮಾನದಂಡಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಭಾರತೀಯ ಪೌರತ್ವ ಪಡೆಯುವ ವಿಧಾನ ಮತ್ತು ಮಾನದಂಡಗಳ ಬಗ್ಗೆ ವಿಘ್ನೇಶ್ವರ್ಗೆ ತಿಳಿಸಲಾಗಿದೆ ಅಂತ ಎಸ್ ಪಿ ರೆಡ್ಡಿ ಅವರು ತಮ್ಮ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಒಟ್ಟಿನಲ್ಲಿ ದೇಶ ಗಡಿಯನ್ನು ಮೀರಿ ಲವ್ ಸ್ಟೋರಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಬಹುತೇಕ ಎಲ್ಲ ಲವ್ ಸ್ಟೋರಿಗಳಿಗೆ ಕಾರಣ ಈ ಒಂದು ಸೋಷಿಯಲ್ ಮೀಡಿಯಾ ಅದು ಫೇಸ್ಬುಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಶೇರ್ ಚಾಟು ಈ ಥರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದ್ರೆ ಲವ್ ಆಗಿ ತುಂಬ ಜನ ಮದುವೆ ಆಗಿರ್ತಕ್ಕಂಥ ಮಹಿಳೆಯರು ಗಂಡಂದರು ಹೆಂಡತಿಯನ್ನು ಬಿಟ್ಟು ಗಂಡನ ಬಿಟ್ಟು ಮಕ್ಕಳನ್ನು ಬಿಟ್ಟು ಈ ಥರ ಆಗ್ತಿದೆ ಎಲ್ಲೋಗುತ್ತೋ ಸಮಾಜ ಏನಾಗುತ್ತೋ ಏನೋ ಹ್ಞೂ ಏನು ಇದ್ರ ಬಗ್ಗೆ ಇದೆಲ್ಲ ಸರಿನಾ ತಪ್ಪಾ ಏನು ಹೇಳ್ತೀರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನೋಡೋಣ ಏನಾಗುತ್ತೋ ಈ ಕೇಸುಗಳು ಮತ್ತಷ್ಟು ಜಾಸ್ತಿ ಆಗ್ತಾನೆ ದಿನೇ ದಿನ ನೋಡೋಣ ಮುಂದಕ್ಕೆ ಹೋಗೋಣ ಈಗ ಎಸ್ ಸಿ ಎಮ್ ಸಿದ್ದರಾಮಯ್ಯವರ ಕುರಿತ ಸಿ ಎಮ್ ಆಗೋ ಏನೋ ಸಿನಿಮಾ ಬರುತ್ತೆ ಅಂತ ಸಾಕಷ್ಟು ಚರ್ಚೆ ಆಗ್ತಾಯಿತ್ತು ಚುನಾವಣೆಗೂ ಮುನ್ನವೂ ಕೂಡ ಸಿ ಎಮ್ ಸಿದ್ದರಾಮಯ್ಯವರ ಸಿನಿಮಾ ಬರುತ್ತೆ ಬಯೋಪಿಕ್ ಬರುತ್ತೆ ತಮಿಳಿನ ವಿಜಯ ಛತಿಪತಿ ಆ್ಯಕ್ಟ್ ಮಾಡ್ತಾರೆ ಇದೆಲ್ಲವೂ ಕೂಡ ಆಗಿತ್ತು ಲೀಡರ್ ರಾಮಯ್ಯ ಲೀಡರ್ ಸಿದ್ದರಾಮಯ್ಯ ಅಂತ ಇದೀಗ ಮತ್ತಷ್ಟು ಮಾಹಿತಿ ಇದೆ ಈ ಒಂದು ಸಿನಿಮಾ ವಿಚಾರವಾಗಿ ಶೀಘ್ರವೇ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತ ಸಿನಿಮಾಗೆ ಚಾಲನೆ ಸಿಗಲಿದೆ ಈಗಾಗಲೇ ಸಿನಿಮಾದ ಸ್ಕ್ರಿಪ್ಟ್ ಸೇರಿದಂತೆ ಕೆಲವೊಂದಿಷ್ಟು ಕೆಲಸಗಳು ಆಗ್ತಾ ಇದ್ದಾವೆ ಸಿನಿಮಾ ಟೀಮ್ ಬ್ಯುಸಿಯಾಗಿದೆ ಕಲಾವಿದರ ಆಯ್ಕೆ ಕೂಡ ಮಾಡಲಾಗ್ತಾ ಇದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸಿನಿಮಾ ರಂಗದಲ್ಲಿ ಬಯೋಪಿಕ್ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕ್ರಿಕೆಟ್ ಸಿನಿಮಾ ಉದ್ಯಮದ ಬಗ್ಗೆ ಸಿಕ್ಕಾಪಟ್ಟೆ ಸಿನಿಮಾಗಳು ಬರ್ತಾ ಇತ್ತು ಈಗ ರಾಜಕಾರಣಿಯ ಸಿನಿಮಾ ಕೂಡ ಆಗ್ತಾಯಿದೆ ಅದು ಕೂಡ ಕರ್ನಾಟಕದ ಎರಡನೇ ಬಾರಿ ಸಿ ಎಂ ಆಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯವರ ಬಯೋಪಿಕ್ ರೆಡಿ ಮಾಡೋದಕ್ಕೆ ಭರ್ಜರಿ ತಯಾರಿಯನ್ನು ಮಾಡ್ತಾ ಇದೆ ರಾಜಕೀಯ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ತಮ್ಮದೇ ಶೈಲಿಯಲ್ಲಿ ಸಿದ್ದರಾಮಯ್ಯನವರು ಗುಡಿಸ್ಕೊಂಡಿದ್ದಾರೆ ಅವರ ಜೀವನ ಬೆಳ್ಳಿ ಪರ್ದೆಕ್ಕೆ ಬಿಚ್ಚಿಡೋದಕ್ಕೆ ಸತ್ಯರತ್ನಂ ರೆಡಿಯಾಗಿದ್ದಾರೆ ಇನ್ನು ವಿಶೇಷ ಅಂದರೆ ಸಿದ್ದರಾಮಯ್ಯನವರ ಪಾತ್ರಕ್ಕೆ ತಮಿಳಿನ ವಿಜಯ್ ಛತಪತಿ ಬಣ್ಣ ಹಚ್ತಾರೆ ಅನ್ನೋದು ಮೂಲಗಳ ಮಾಹಿತಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಕೊಪ್ಪಳದ ಮೂಲದ ನಿರ್ಮಾಪಕರು ಈ ಸಿನಿಮಾಗೆ ಹಣವನ್ನು ಹಾಕ್ತಾ ಇದ್ದಾರೆ ಈಗಾಗಲೇ ಈ ಕುರಿತು ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆಯಂತೆ ಮಾಜಿ ಸಚಿವ ಶಿವರಾಜ್ ತಂಗಡಿಗೆ ಅಂದರೆ ಅಟ್ ಪ್ರೆಸೆಂಟ್ ಸಚಿವ ಶಿವರಾಜ್ ತಂಗಡಿಗೆ ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವರಿಬ್ಬರೂ ಕೂಡ ಈ ಒಂದು ಸಿನಿಮಾಗೆ ಮಾತುಕತೆ ನಡೆಸಿದ್ದಾರೆ ನಿರ್ಮಾಪಕರ ಜೊತೆ ಅನ್ನೋ ಒಂದು ಮಾಹಿತಿ ಬರ್ತಾಯಿದೆ ಸಿ ಎಂ ಸಿದ್ದರಾಮಯ್ಯ ಕೂಡ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಗಂಗಾವತಿಯ ಹಯಾತ್ ಫಿರ್ ಸಾಬ್ ಅವರ ನೇತೃತ್ವದಲ್ಲಿ ಇದು ಎಮ್ ಎಸ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿ ಈ ಸಿನಿಮಾ ನಿರ್ಮಾಣ ಆಗ್ತಾಯಿದೆ ಹೈ ಬಜೆಟ್ ಸಿನಿಮಾ ಅಂತಪ್ಪ ಐವತ್ತು ಕೋಟಿ ಸಿನಿಮಾ ಅಂತೆ ಐವತ್ತು ಕೋಟಿ ವೆಚ್ಚದಲ್ಲಿ ಸಿನಿಮಾ ರೆಡಿಯಾಗುತ್ತೆ ತುಂಬ ದೊಡ್ಡ ಮಟ್ಟದಲ್ಲಿ ಚೆನ್ನಾಗೇ ಮಾಡ್ತಾರೆ ಒಳ್ಳೆ ಪ್ಯಾನ್ ಲೆವೆಲ್ ಥರ ಮಾಡ್ತಾರೆ ಅನ್ನೋ ಮಾಹಿತಿ ಮಾಹಿತಿ ಬರ್ತಾಯಿದೆ ನೋಡೋಣ ಸಿ ಎಮ್ಮು ಸಿ ಎಮ್ ಸಿದ್ದರಾಮಯ್ಯರು ಅವಧಿಯಲ್ಲಿ ಸಿನಿಮಾ ಬಿಡುಗಡೆ ಆಗುತ್ತೆ ಮುಂದಿನ ವರ್ಷ ಬಿಡುಗಡೆ ಆಗಬಹುದು ಅನ್ನೋ ಲೆಕ್ಕಾಚಾರ ಎಲ್ಲ ಇತ್ತು ಈ ಹಿಂದೆ ಸಿದ್ದರಾಮೋತ್ಸವ ಮಾಡಿದಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಆಮೇಲೆ ಸಿ ಎಮ್ ಆದಮೇಲೆ ಇವು ಸಿನಿಮಾ ಬರುತ್ತೆ ಅಂತ ಈಗ ಕನ್ಫರ್ಮ್ ಆಗ್ತಾಯಿದೆ ಶಿವರಾಜ್ ತಂಗಡಿಗೆ ಸಚಿವರು ಜೊತೆಗೆ ಜಮೀರ್ ಅಹಮದ್ ಖಾನ್ ಜಂಟಿಯಾಗಿ ಇದ್ರ ಬಗ್ಗೆ ಮಾತುಕತೆ ನಡೆಸಿದರೆ ಬಹುಶಃ ಸಿನಿಮಾ ಆಗಬಹುದು ನೋಡೋಣ ಹೇಗಿರುತ್ತೆ ಸಿನಿಮಾ ಹೀರೋ ಯಾರು ಪಾತ್ರವರ್ಗ ಹೆಂಗಿರುತ್ತೆ ಎಲ್ಲ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಇನ್ನು ಮುಂದೊಂದು ಸುದ್ದಿ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಸುದ್ದಿ ಎಸ್ ವಿಶ್ವಕಪ್ಗೆ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ವೇಳಾಪಟ್ಟಿ ಪ್ರಕಟ ಆಗಿತ್ತು ಕೆಲವೊಂದಿಷ್ಟು ಮಾರ್ಪಾಡು ಆಗುವಂಥ ಚಾನ್ಸಸ್ ಇದೆ ಹೀಗಾಗಿ ಯಾಕಂದರೆ ಕೆಲವೊಂದಿಷ್ಟು ನಿಯಮಗಳನ್ನು ಚೇಂಜಸ್ ಮಾಡಿ ಅಂತ ಕೆಲವೊಂದಿಷ್ಟು ನಮ್ಮ ಭಾರತದಂತೆ ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ರಾಷ್ಟ್ರಗಳು ಕೂಡ ಮನವಿಯನ್ನು ಮಾಡಿಕೊಂಡಿದ್ದು ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ಪಂದ್ಯ ಏನಿತ್ತು ಆ ಪಂದ್ಯಕ್ಕೆ ನವರಾತ್ರಿ ಅಡ್ಡಿಯಾಗಿತ್ತು ಹಾಗಾಗಿ ಚೇಂಜಸ್ ಆಗ್ತಾಯಿದೆ ಅನ್ನೋ ಸುದ್ದಿ ಬರ್ತಾಯಿದೆ ಎಸ್ ಅಕ್ಟೋಬರ್ ಹದಿನೈದನೇ ತಾರೀಕು ಭಾರತ ಪಾಕಿಸ್ತಾನ ಮ್ಯಾಚ್ ಇತ್ತು ಬಟ್ ಅದರ ಬದಲಿಗೆ ಅಕ್ಟೋಬರ್ ಹದಿನಾಲ್ಕಕ್ಕೆ ಪಂದ್ಯ ನಡೆಯುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ವಿಶ್ವಕಪ್ನ ಅತಿಥೇಯ ಭಾರತ ಐ ಸಿ ಸಿ ಸಹಯೋಗ ಜೊತೆ ಹಿಂದೆ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿತ್ತು ಆ ಪ್ರಕಟ ಮಾಡಿದಾಗ ಅಕ್ಟೋಬರ್ ಹದಿನೈದನೇ ತಾರೀಕು ಮ್ಯಾಚ್ ಇತ್ತು ಭಾರತ ಮತ್ತು ಪಾಕಿಸ್ತಾನ ಗುಜರಾತ್ನ ಅಹಮದಾಬಾದ್ನ ಮೋದಿ ಸ್ಟೇಡಿಯಮ್ಮಲ್ಲಿ ಮ್ಯಾಚು ಫಿಕ್ಸ್ ಆಗಿತ್ತು ಆದರೆ ಅವತ್ತಿಂದಲೇ ನವರಾತ್ರಿ ಶುರುವಾಗ್ತಾ ಇದೆ ಭಾರತದಲ್ಲಿ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಆ ಪಂದ್ಯಕ್ಕೆ ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಗುಜರಾತ್ ಪೊಲೀಸರು ಬಿ ಸಿ ಸಿ ಐಗೆ ಹೇಳಿದ್ರಂತೆ ಹೀಗಾಗಿ ದಿನಾಂಕವನ್ನು ಹೊಸ್ದಾಗಿ ಚೇಂಜ್ ಮಾಡಲಾಗಿದೆ ಒಂದು ದಿನ ಹಿಂದಕ್ಕೆ ಹೋಗುತ್ತೆ ಹದಿನಾಲ್ಕನೇ ತಾರೀಕು ಮ್ಯಾಚ್ ಇರುತ್ತೆ ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಹಾವ್ ಅಹಮದಾಬಾದ್ನಲ್ಲಿದೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ಜನ ಕುಡಿದುಕೊಂಡು ಮ್ಯಾಚ್ ನೋಡಬಹುದು ಸೊ ಕೆಲವೊಂದಿಷ್ಟು ರಾಷ್ಟ್ರೀಯ ವಾಹಿನಿಗಳ ವರದಿ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವನ್ನು ಹೊರತುಪಡಿಸಿ ಬಿ ಸಿ ಸಿ ಇತರ ಕೆಲವು ಪಂದ್ಯಗಳ ದಿನಾಂಕವನ್ನು ಕೂಡ ಬದಲಾಯಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಈ ಐ ಸಿ ಸಿಯ ಮೂರು ಸದಸ್ಯ ರಾಷ್ಟ್ರಗಳು ಈ ವೇಳಾಪಟ್ಟಿಯನ್ನು ಕೆಲವು ಬದಲಾವಣೆಗಳನ್ನು ಮಾಡಿ ಅಂತ ಕೋರಿದವಂತೆ ಬಿ ಸಿ ಸಿ ಐನ ಮಂಡಳಿಯ ಕಾರ್ಯದರ್ಶಿ ಜೈಷಾ ಕೂಡ ಈ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಕೆಲವು ಬೋರ್ಡ್ಗಳು ತಮ್ಮ ಕೆಲವು ಪಂದ್ಯಗಳಲ್ಲಿ ಆರು ದಿನಗಳ ಅಂತರ ಇದೆ ತುಂಬ ಜಾಸ್ತಿ ಅಂತರ ಆಯಿತು ಹಾಗಾಗಿ ನಾಲ್ಕು ದಿನಕ್ಕೋ ಮೂರು ದಿನಕ್ಕೋ ಮಾಡಿ ಐದು ದಿನಕ್ಕಾದರೂ ಮಾಡಿ ಅಂತ ಕೇಳಿದ್ದಾವೆ ಅನ್ನೋ ಲೆಕ್ಕಾಚಾರ ನೋಡೋಣ ಇದೇನಾಗುತ್ತೆ ಅಂತ ಈ ನಡುವೆ ಒಂದು ವೇಳೆ ಪಾಕಿಸ್ತಾನ ಮತ್ತು ಭಾರತದ ಮ್ಯಾಚ್ ಬದಲಾವಣೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಅಭಿಮಾನಿಗಳಿಗೆ ಹೋಟೆಲ್ನವ್ರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಈಗಾಗಲೇ ಹದಿನೈದು ತಾರೀಕು ಮ್ಯಾಚ್ ಅಂತ ಹೇಳಿದರು ಹಾಗಾಗಿ ಹೋಟೆಲ್ಸು ರೆಸ್ಟೋರೆಂಟು ಸಾಕಷ್ಟು ಎಲ್ಲ ಬುಕ್ ಆಗಿದ್ದು ಆಮೇಲೆ ಫ್ಲೈಟ್ ಟಿಕೆಟ್ಸು ಟ್ರೈನ್ ಟಿಕೆಟ್ಸು ಎಲ್ಲರೂ ಕೂಡ ಬುಕ್ ಮಾಡ್ಕೊಂಡಿದ್ರು ಈಗ ಪಂದ್ಯ ದಿನಾಂಕ ಚೇಂಜ್ ಆಗ್ತಿರೋದ್ರಿಂದ ಇವೆಲ್ಲವೂ ಕೂಡ ಉಲ್ಟ ಆಗುತ್ತೆ ಏನಪ್ಪ ಮಾಡೋದು ಮೊದಲೇ ಟಿಕೆಟ್ ಬಟ್ ಟಿಕೆಟ್ ಇನ್ನೂ ಕೊಟ್ಟಿಲ್ಲ ಆದರೂ ಟಿಕೆಟ್ ಕೊಡದೇ ಇದ್ರು ಕೂಡ ಹೇಗಾದರೂ ಹೋಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಹೋಟೆಲ್ಸು ರೂಮ್ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಓಟೆಲ್ಸು ಟ್ರೈನ್ಸು ಫ್ಲೈಟ್ ಟಿಕೆಟ್ಸ್ ಎಲ್ಲ ಕೂಡ ಬುಕ್ ಮಾಡಿಟ್ಕೊಂಡಿದ್ರು ಈಗ ದಿನನೇ ಚೇಂಜ್ ಆಗ್ತಾಯಿದೆ ನೋಡ್ಬೇಕು ಏನು ಮಾಡ್ತಾರೆ ಅಂತ ಎಸ್ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಸ್ಪೋರ್ಟ್ಸು ಸಿನಿಮಾ ವಿಶೇಷವಾಗಿ ರಾಜಕಾರಣ ಬೆಲೆ ಏರಿಕೆ ಟೊಮೊಟೊ ಹಾಲು ನಂದಿನಿ ತುಪ್ಪ ಲಡ್ಡು ಎಲ್ಲ ವಿಚಾರ ನಿಮಗೆ ಸಂಪೂರ್ಣವಾಗಿ ಒದಗಿಸಿದ್ದೇವೆ ಸೊ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ